ಹಲೋ ಎವ್ರಿವನ್, ನಾನು ಇಲ್ಲಿ ಡಾಕ್ಟರ್ ಪವಿತ್ರ, ಗರ್ಭಗುಡಿ IVF ಸೆಂಟರ್, ಕಲ್ಯಾಣ್ ನಗರಿಂದ. ಸೊ ಟುಡೇಸ್ ಟಾಪಿಕ್ ಪುರುಷ ಬಂಜೇತನ, ಅಂದರೆ ಮೇಲ್ ಇನ್ಫರ್ಟಿಲಿಟಿ. ಒಂದು 20 ವರ್ಷಕ್ಕೆ ಮುಂಚೆ ನೋಡಿದ್ರೆ ಪುರುಷ ಬಂಜೇತನ ಒಂದು 20% ಇತ್ತು, ಬಟ್ ಈಗ ನೋಡಿದರೆ 40% ಆಗಿದೆ. ಸೊ ಆಲ್ಮೋಸ್ಟ್ ಡಬಲ್ ಆಫ್ ಪ್ರೀವಿಯಸ್. ಕಾರಣಗಳು ಏನೇನಿರ್ಬೋದು? ಫಸ್ಟ್ ನೋಡಿದ್ರೆ ಮುಖ್ಯದಲ್ಲಿ ನಮ್ಮದು ಜೀವನ ಶೈಲಿಯಲ್ಲಿ ಬದಲಾವಣೆಗಳು. ಏನೇನಿರ್ಬೋದು ಅಂದರೆ ಪೊಲ್ಯೂಷನ್, ಪೆಸ್ಟಿಸೈಡ್ಸ್ ಮತ್ತು ಪ್ಲಾಸ್ಟಿಕ್ ಯೂಸೇಜ್, IT ಪ್ರೊಫೆಷನಲ್ಸ್ಗೆ ವೈಫೈ ಇದರಿಂದ ಬರ್ಬೋದು. ಮತ್ತು ವರ್ಕ್ ರಿಲೇಟೆಡ್ ಅಂದರೆ ಹೀಟಲ್ಲಿ ಕೆಲಸ ಮಾಡುವವರಿಗೆ, ಶೆಫ್ಸ್ ಇರ್ಬೋದು, ಟೆಂಪಲ್ ಪ್ರೀಸ್ ಮೈನಿಂಗ್ ಕೆಲಸದಲ್ಲಿ, ಇಲ್ಲಾಂದರೆ ತುಂಬ ಟೈಮ್ ಕೂತ್ಕೊಂಡೇ ಕೆಲಸ ಮಾಡುವರು ಲೈಕ್ ಡ್ರೈವರ್ಸ್, ಬ್ಯಾಂಕಲ್ಲಿ ವರ್ಕ್ ಮಾಡುವವ್ರಿಗೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಹೀಟಿಂದ ಟೆಸ್ಟೀಸಿಗೆ ಡ್ಯಾಮೇಜ್ ಆಗಿ ವೀರ್ಯದ ಉತ್ಪಾದನೆ ಕಡಿಮೆ ಆಗಿರುತ್ತೆ. ಸೊ ಇದು ಈ ಕಾರಣದಿಂದ ಬಂಜೇತನ ಕಂಡು ಬರುತ್ತಿದೆ. ಸೆಕೆಂಡ್ ನೋಡಿದ್ರೆ ಲೈಂಗಿಕ ಅಪಾಸಮನ್ಯ ಕ್ರಿಯೆ, ಅಂದರೆ ಇರೆಕ್ಟೈಲ್ ಫಂಕ್ಷನ್ ಇರ್ಬೋದು, ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು, ಇಲ್ಲಾಂದರೆ ಹೈಪೋಸ್ಪೀರಿಯಾಸ್, ಈ ಕಂಡೀಷನ್ಸ್, ಈ ಕಾರಣಗಳು ಏನೇನಿರ್ಬೋದು. ಸೊ ಇದರಿಂದ ಬೊಜ್ಜು ಹೆಚ್ಚುತ್ತಿದೆ, ಇಲ್ಲಾಂದರೆ ತುಂಬ ಸ್ಮೋಕಿಂಗ್ ಮಾಡುವರು, ಆಲ್ಕೋಹಾಲ್ ಕುಡಿಯೋರು, ಇಲ್ಲಾಂದರೆ ಥೈರಾಯ್ಡ್ ರೋಗಿಗಳಿಗೆ, ಶುಗರ್ ಅಂದರೆ ಮಧುಮೇಹ ರೋಗಿಗಳಿಗೆ, ಪ್ರೊಲಾಕ್ಟಿನ್ ಹಾರ್ಮೋನ್ ಅಂತ ಜಾಸ್ತಿ ಇರುವವರಿಗೆ ಈ ಥರ ಇರೆಕ್ಟೈಲ್ ಡಿಸ್ಫಂಕ್ಷನ್ ಕಂಡು ಬರುತ್ತಿದೆ. ನೆಕ್ಸ್ಟ್ ನೋಡಿದ್ರೆ ವ್ಯಾರಿಕೋಸೀಲ್ ಅಂದರೆ ಅದು ಒಂದು ಕಂಡೀಷನ್, ಟೆಸ್ಟೀಸಿಗೆ ರಕ್ತದ ಹರಿವು ಕಡಿಮೆ ಆಗಿದೆ, ಅದರಿಂದ ಟೆಸ್ಟೀಸಿಗೆ ವೀರ್ಯದ ಉತ್ಪಾದನೆ ಕಡಿಮೆ ಆಗ್ಬೋದು. ಸೊ ಅದು ಆದಮೇಲೆ ಬಂಜೆತನ ಅಂತ ಕಂಡುಬರುತ್ತಿದೆ. ಥರ್ಡ್ ಕಾರಣ ಒಬಿಸಿಟಿ, ಅಂದರೆ ಬೊಜ್ಜು ಹೆಚ್ಚುತ್ತಿದೆ. ಸೊ ಅದರಿಂದ ಹೊಟ್ಟೆದು ಫ್ಯಾಟ್ ಅದು ಟೆಸ್ಟೀಸ್ ಮೇಲೆ ಕೂತ್ಕೊಂಡಿರೋ ಕಾರಣಿಗೆ ಅದೇನಾಗುತ್ತೆ, ಟೆಸ್ಟೀಸ್ ಡ್ಯಾಮೇಜ್ ಆಗುತ್ತೆ. ಸೊ ಹೀಟಿಂದ ಅಗೇನ್ ಟೆಸ್ಟೀಸ್ ಡ್ಯಾಮೇಜ್ ಆಗಿ ವೀರ್ಯದು ಉತ್ಪಾದನೆ ಕಡಿಮೆ ಆಗೋದು, ಆ್ಯಂಡ್ ದಿ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇದನ್ನು ಕಂಡುಬರುತ್ತಿದೆ. ಶುಗರ್ ಅಂದರೆ ಮಧುಮೇಹ ರೋಗಿಗಳಿಗೆ ಸ್ಪರ್ಮ್ ಕೌಂಟ್ ಅಂದರೆ ವೀರ್ಯದ ಸಂಖ್ಯೆ, ಆಕಾರ ಮತ್ತು ಚಲನಶೀಲತೆ ಅದೆಲ್ಲನೂ ಕಡಿಮೆ ಆಗಿದೆ, ಅದು ಕಂಡುಬರುತ್ತಿದೆ. ಥೈರಾಯ್ಡ್ ರೋಗಿಗಳು ಅವ್ರಿಗೂ ಈ ಥರ ಬೀಜದ ಸಮಸ್ಯೆಗಳು ಕಂಡುಬರುತ್ತಿದೆ. ಸೊ ನೆಕ್ಸ್ಟ್ ಇದಕ್ಕೆಲ್ಲ ಏನೇನು ಸೊಲ್ಯೂಷನ್ ಇರುತ್ತಾ? ಸೊ ಸೊಲ್ಯೂಷನ್ ಅಂದರೆ ಡಯಾಗ್ನೋಸಿಸ್ ಏನಿರುತ್ತೋ ಅದಕ್ಕೆ ನಾವು ಸೊಲ್ಯೂಷನ್ ಅಂತ ಮೂಲಭೂತ ಪರೀಕ್ಷೆಗಳು ಮಾಡಿ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಸೊ ಫಸ್ಟ್ ಮೂಲಭೂತ ಪರೀಕ್ಷೆ ಪುರುಷ ಬಂಜೆತನಗೆ ನೋಡಿದ್ರೆ ವೀರ್ಯ ಪರೀಕ್ಷೆ. ವೀರ್ಯ ಪರೀಕ್ಷೆದಲ್ಲಿ ಏನೇನು ನೋಡ್ತೀವಿ? ವೀರ್ಯ ಪರೀಕ್ಷೆದಲ್ಲಿ ವೀರ್ಯದ ಸಂಖ್ಯೆ, ಆಕಾರ, ಚಲನಶೀಲತೆ ನೋಡ್ತೀವಿ. ಅಡ್ವಾನ್ಸ್ ಟೆಸ್ಟ್ಗಳಂದರೆ DNA ಫ್ರಾಗ್ಮೆಂಟೇಷನ್, ಸ್ಪರ್ಮ್ಸ್ದು DNA ಏನಾದರು ಬ್ರೇಕೇಜ್ ಇದೆಯಾ ಅಂತ ನೋಡ್ತೀವಿ. ಸೊ ಇದನ್ನೆಲ್ಲ ಯಾವುದೋ ಅಬ್ನಾರ್ಮ್ಯಾಲಿಟಿ ಅಂದರೆ ಅಡ್ವಾನ್ಸ್ಡ್ ಏಜ್ ಇರುವವರಿಗೆ, ಇಲ್ಲಾಂದರೆ ಮಧುಮೇಹ ರೋಗಿಗಳು, ಥೈರಾಯ್ಡ್ ರೋಗಿಗಳಿಗೆ ಈ ಥರ ಅಡ್ವಾನ್ಸ್ ಟೆಸ್ಟು ಮಾಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದರೆ ಹಾರ್ಮೋನ್ಸ್. ಹಾರ್ಮೋನ್ಸ್ ಅಂದರೆ FSH, LH, ಟೆಸ್ಟೋಸ್ಟ್ರಾನ್, ಇದನ್ನಲ್ಲಿ ನಮಗೆ ಮೆಡಿಕಲ್ ಆಗಿ ಟ್ರೀಟ್ ಮಾಡೋಕ್ಕೆ ಆಗತ್ತಾ, ಇಲ್ಲಾಂದರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಿರತ್ತಾ ಅಂತ ಒಂದು ಸೊಲ್ಯೂಷನ್ ಸಿಗ್ಬೋದು. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಥೈರಾಯ್ಡ್ ರೋಗಿಗಳಿಗೆ, ಮಧುಮೇಹ ರೋಗಿಗಳಿಗೆ, ಇಲ್ಲಾಂದರೆ FSH, LH ಕಡಿಮೆ ಇದೆ, ಸೊ ಅವರಿಗೆಲ್ಲ ಹಾರ್ಮೋನ್ಸು, ಇಂಜೆಕ್ಷನ್ಸ್ ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟು ಸರಿ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಬಂದು ಸರ್ಜಿಕಲ್ ಟ್ರೀಟ್ಮೆಂಟ್. ಸರ್ಜಿಕಲಲ್ಲಿ ನಮಗೆ ಒಬ್ಸ್ಟ್ರಕ್ಷನ್ ಅಂದರೆ ಏನೋದು ಅಡಚಣೆ ಇದ್ದರೆ ಅದನ್ನು ನಾವು ಸರಿ ಮಾಡ್ಕೊಳ್ತೀವಿ. ಸೊ ಅಡಚಣೆ ಇರುತ್ತೆ, ರೀಕನ್ಸ್ಟ್ರಕ್ಷನ್ ಸರ್ಜರೀಸ್ ಅಂತ ಇರುತ್ತೆ. ಇಲ್ಲ ಅಬ್ಸ್ಟ್ರಕ್ಷನ್ ಇಲ್ಲ, ನಾನ್ ಅಬ್ಸ್ಟ್ರಕ್ಷನ್ ಬಟ್ ವೀರ್ಯ ಏನು ಎಲ್ಲ ಝೀರೋ ಅಂದರೆ ಆಸೂಸ್ಪರ್ಮಿಯಾ ಆ ಥರ ಸ್ಟೇಟಸ್ ಇರುವವರಿಗೆ ಸರ್ಜಿಕಲ್ ರಿಟ್ರೀವಲ್ ಆಫ್ ದ ಸ್ಪರ್ಮ್ಸ್, ಅದು ಒಂದು ಸರ್ಜಿಕಲ್ ಪ್ರೊಸೀಜರ್, ಅದರಿಂದ IVF ಮಾಡೋಕ್ಕಾಗತ್ತೆ. ಈ ಚಿಕಿತ್ಸೆಗಳು ಪುರುಷ ಬಂಜೆತನಗೆ ಸಹಕಾರಿ ಆಗುತ್ತೆ. ಧನ್ಯವಾದಗಳು.